ಸಾಮಾನ್ಯವಾಗಿ ಎಲ್ಲರೂ ಕೂಡ ಮೆಹಂದಿಕೋನ್ ಅನ್ನು ಶುಭ ಸಮಾರಂಭದಲ್ಲಿ ಕೈಕಾಲಿಗೆ ಮೆಹಂದಿ ಹಾಕೋಕೆ ಬಳಸ್ತಾರೆ ಆದ್ರೆ ದಾದಿ ಔಷಧಿ ಚೀಟಿಯಲ್ಲಿ ಕೋನ್ ಬರೆದು ರೋಗಿಗೆ ತರುವುದಕ್ಕೆ ಹೇಳಿದ್ದಾರೆ ಅರೆ ಮೆಡಿಸಿನ್ ಚೀಟಿಲಿ ಕೋನ್ ಪ್ರಿಸ್ಕ್ರಿಪ್ಷನ್ ಅಂತ ಕನ್ಫ್ಯೂಸ್ ಆಗ್ತಿದ್ದೀರಾ ಆ ಕತೆ ನಾವು ತೋರಿಸ್ತೀವಿ ನೋಡಿ ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಡಿ ಇದು ನಿಜವಾಗ್ಲೂ ಕೂಡ ರೋಗಿಗೆ ದಾದಿ ಬರೆದುಕೊಟ್ಟಿರೋ ಔಷಧಿ ಚೀಟಿ ಹಾಸನದ ಶ್ರೀ ಚಾಮರಾಜೇಂದ್ರ ಜಿಲ್ಲಾ ಆಸ್ಪತ್ರೆಯ ಚೀಟಿ ಮೂಳೆ ಚಿಕಿತ್ಸೆಗೆ ಅಂತ ಬಂದಿರೋ ರೋಗಿಯೊಬ್ಬರಿಗೆ ಹಾಸನ ಜಿಲ್ಲಾಸ್ಪತ್ರೆಯ ದಾದಿ ಮೆಹಂದಿ ಕೋನ್ ಬರೆದುಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಆರು ಇಂಚಿನ ಕ್ರೇಪ್ ಬ್ಯಾಂಡೇಜ್ ಎರಡು ಬರೆದಿದ್ದಾರೆ ಸದ್ಯ ಈ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಇನ್ನು ನೆಟ್ಟಿಗರು ಈ ವೈರಲ್ ಚೀಟಿ ಬಗ್ಗೆ ತಹರೆ ಬಾರಿ ಕಾಮೆಂಟ್ ಮಾಡ್ತಿದ್ದಾರೆ ಇದರ ಅಸಲಿ ಕತೆ ಏನು ಅಂತ ಹೇಳ್ಬಿಡ್ತೀವಿ ಕೇಳಿ ಕಾಲು ಮುರಿದುಕೊಂಡಿದ್ದ ವಯೋವೃದ್ಧರೊಬ್ಬರು ಬ್ಯಾಂಡೇಜ್ ಹಾಕಿಸಿಕೊಂಡು ಹೋಗಲು ಹಾಸನದ ಚಾಮರಾಜೇಂದ್ರ ಜಿಲ್ಲಾ ಆಸ್ಪತ್ರೆಗೆ ಬಂದಿದ್ದರು ಅವರನ್ನ ಪರಿಶೀಲಿಸಿದ ಆಸ್ಪತ್ರೆಯ ದಾದಿಯೊಬ್ಬರು ಆರು ಇಂಚಿನ ಕ್ರೇಪ್ ಬ್ಯಾಂಡೇಜ್ ಎರಡು ಮತ್ತು ಒಂದು ಕೋನ್ ತೆಗೆದುಕೊಂಡು ಬರುವಂತೆ ಚೀಟಿ ಬರೆದುಕೊಟ್ಟಿದ್ದಾರೆ ಔಷಧಿ ಮಾತ್ರೆ ಬದಲಾಗಿ ಔಷಧಿ ಚೀಟಿಯಲ್ಲಿ ಕೋನ್ ಎಂದು ಬರೆದ ಫೋಟೋ ವೈರಲ್ ಆಗಿದೆ ಇನ್ನು ಈ ಔಷಧಿ ಚೀಟಿ ಬಗ್ಗೆ ಸ್ಪಷ್ಟನೆ ನೀಡಿರುವಂತಹ ಹಾಸನ ಹಿಮ್ಸ್ ಆಸ್ಪತ್ರೆ ವೈದ್ಯಾಧಿಕಾರಿಗಳು ವೆರಿಕೋಸ್ ವೆನ್ಸ್ ಶಸ್ತ್ರಚಿಕಿತ್ಸೆಗೆ ಸಹಾಯಕವಾಗುವುದಕ್ಕೆ ಮೆಹಂದಿಕೋನ್ ಬಳಸಿರುವುದಾಗಿ ಸ್ಪಷ್ಟನೆ ನೀಡಿದ್ದಾರೆ ವೆರಿಕೋಸ್ ವೆನ್ಸ್ ಶಸ್ತ್ರಚಿಕಿತ್ಸೆಗೆ ಸಹಾಯಕವಾಗುವುದಕ್ಕೆ ಮೆಹೆಂದಿಕೋನ್ ಬಳಸಲಾಗುತ್ತದೆ ಪೆನ್ನಿಂದ ಮಾರ್ಕ್ ಮಾಡಿದರೆ ಗುರುತು ಅಳಿಸಿ ಹೋಗುವ ಸಾಧ್ಯತೆ ಇದೆ ಸ್ಪಿರಿಟ್ ಹಾಕಿ ತೊಳೆದರೆ ಪೆನ್ನಿನ ಮಾರ್ಕ್ ಅಳಿಸಿ ಹೋಗುತ್ತೆ ಈ ಕಾರಣಕ್ಕಾಗಿ ಶಸ್ತ್ರಚಿಕಿತ್ಸೆ ಸಂದರ್ಭ ಮೆಹಂದಿಯಿಂದ ಗುರುತು ಹಾಕಿಕೊಳ್ಳಲಾಗುತ್ತೆ ಮೆಹಂದಿಯಿಂದ ಗುರುತು ಮಾಡಿದ್ರೆ ಮೂರ್ನಾಲ್ಕು ದಿನ ಉಳಿಯುತ್ತೆ ಆದ್ದರಿಂದ ರೋಗಿಗೆ ಕೋನ್ ತರುವಂತೆ ಸೂಚಿಸಿದ್ದು ಕಾಲಿನ ಗಂಟುಗಳ ಗುರುತಿಸಿ ಶಸ್ತ್ರಚಿಕಿತ್ಸೆ ಮಾಡಲು ಮೆಹಂದಿ ಬಳಕೆ ಮಾಡಲಾಗಿದೆ ಎಂದು ಸ್ಪಷ್ಟನೆ ನೀಡಿದ್ದಾರೆ ಈ ಮೂಲಕ ಕೋನ್ ಬರೆದುಕೊಟ್ಟಿರುವ ಔಷಧಿ ಚೀಟಿ ವೈರಲ್ ಆಗ್ತಿರುವುದಕ್ಕೆ ಸ್ಪಷ್ಟನೆ ನೀಡಿದ್ದಾರೆ ಒಟ್ನಲ್ಲಿ ಮೆಹಂದಿ ಕೋನಿಂದ ಯಾವ ಚಿಕಿತ್ಸೆ ನೀಡ್ತಾರೆ ಎಂಬ ಪ್ರಶ್ನೆ ಜನರಲ್ಲಿ ಅಚ್ಚರಿ ಮೂಡಿಸಿತ್ತು ಸದ್ಯಕ್ಕೆ ವೈದ್ಯರ ಸ್ಪಷ್ಟನೆಯಿಂದ ಇದಕ್ಕೆ ಉತ್ತರ ಸಿಕ್ಕಿದೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ನೋಡಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ